ಹಾಯ್, ಎಲ್ರಿಗೂ ನಮಸ್ಕಾರ, ಜೈ ಶ್ರೀರಾಮ್. ಇವತ್ತು ನಾನು ನಿಮಗೆ ಲೆಫ್ಟ್ ಓವರ್ ರೈಸ್ ಅಲ್ಲಿ ಪೆಪ್ಪರ್ ರೈಸ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಪೆಪ್ಪರ್ ರೈಸ್ ಮಾಡೋದು ತುಂಬಾ ಈಸಿ, ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಪೆಪ್ಪರ್ ರೈಸ್ ಆಗೋಗುತ್ತೆ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ಈಗ ಪ್ಯಾನ್ ಇಟ್ಟಿದ್ದೀನಿ, ಪ್ಯಾನ್ಗೆ ಒಗ್ಗರಣೆಗೆ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಂಡಿದ್ದೀನಿ. ಬೇಕಾದವರು ಮೆಣಸಿನ್ಕಾಯಿ ಹಾಕೋಬೋದು, ನಾನು ಇವತ್ತು ಮೆಣಸಿನ್ಕಾಯಿ ಹಾಕ್ತಿಲ್ಲ, ತುಂಬ ಖಾರ ಆಗೋಗುತ್ತೆ, ಯಾಕೆಂದರೆ ಪೆಪ್ಪರು ಖಾರ, ಮೆಣಸಿನ್ಕಾಯಿನೂ ಖಾರ. ಸೊ ಅದಕ್ಕೋಸ್ಕರ ಸ್ವಲ್ಪ ಫ್ರೆಶ್ ಆಗಿ ಕರಿಬೇವು ಸೊಪ್ಪು ಹಾಕಿದ್ದೆ, ಅದಕ್ಕೆ ಸ್ವಲ್ಪ ಕಡಲೆಕಾಯಿ ಬೀಜ ಹಾಕಬೇಕು. ಕಡಲೆಕಾಯಿ ಬೀಜ ಹಾಕಿದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ. ಬೇಕಾ ನೀವು ಹಿಂಗೆ ಇಷ್ಟ ಆದವರು ಹಿಂಗೆ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ ಇದು ಹಿಂಗಲ್ಲಿ. ಇದು ಸ್ವಲ್ಪ ಫ್ರೈ ಆಗಲಿ, ಮೆಣಸಿನ್ಕಾಯಿ ಹಾಕಬೇಕಾದ್ರೆ ಸಣ್ಣ ಕೆಚ್ ಹಾಕಿ ಎಣ್ಣೆಲಿ ಫ್ರೈ ಆದಾಗ ತುಂಬ ಚೆನ್ನಾಗಿರುತ್ತೆ. ಸೊ ಕಡಲೆಕಾಯಿ ಬೀಜ ಎಲ್ಲ ಬೆಂದಮೇಲೆ ಇದಕ್ಕೆ ನಾನು ಅನ್ನ ಹಾಕ್ಕೊಂಡಿದ್ದೀನಿ. ಅನ್ನ ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ನೀವು ಮೆಣಸಿನ್ಕಾಯಿ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿದ್ರೆ ಪೆಪ್ಪರ್ ರೈಸ್ ಆಯಿತು. ಇದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ವೆದರ್ಗೆ, ಮಾಡ್ಕೊಂಡು ನೋಡಿ, ಅನ್ನನೂ ವೇಸ್ಟ್ ಆಗೋಲ್ಲ, ಟೇಸ್ಟಿಯಾಗೂ ಇರುತ್ತೆ. ಇನ್ನೊಂದು ಸಲ ನಿಮಗೆ ಲೆಫ್ಟ್ ಓವರ್ ರೈಸಲ್ಲಿ ಕಟ್ಲೆಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊತೀನಿ. ಆ ಕಟ್ಲೆಟ್ ಇನ್ನೂ ಚೆನ್ನಾಗಿರುತ್ತೆ, ಅದರದೊಂದು ವ್ಲಾಗ್ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ಈ ಪೆಪ್ಪರ್ ರೈಸ್ನ ಎಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಬಾಯ್. ಕಡಲೆಕಾಯಿ ಬೀಜ ಎಲ್ಲ ಬೆಂದಮೇಲೆ ಅನ್ನ ಹಾಕಿ ನಾನೀಗ ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ. ಕಾಳು ಮೆಣಸಿನ ಪುಡಿ ಹಾಕಿದ್ಮೇಲೆ ನೀವು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೋದು. ನಾನು ನಾರ್ಮಲ್ ಸಾಲ್ಟ್ ಯೂಸ್ ಮಾಡಲ್ಲ, ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನೀವು ಯಾವುದೇ ಸಾಲ್ಟ್ ಯೂಸ್ ಮಾಡಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಪೆಪ್ಪರ್ ಟೇಸ್ಟ್ ಜಾಸ್ತಿ ಇರಬೇಕು. ಸೊ ಸಾಲ್ಟ್ ಹಾಕಿ ಆಯಿತು. ಸಾಲ್ಟ್ ಹಾಕೋ ತಕ್ಷಣ ಇದಕ್ಕೆ ಒಂದು ಮಿಕ್ಸ್ ಕೊಡೋಣ. ಇದಕ್ಕೆ ನೀವು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಈ ಬಿಸಿ 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 ವೆದರ್ಗೆ ಇದನ್ನು ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಟೈಮ್ ಲೆಫ್ಟ್ ಓವರ್ ರೈಸಲ್ಲಿ ಕಟ್ಲೆಟ್ ಚಾಟ್ ಅಥವಾ ಕಟ್ಲೆಟ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ತನಕ ಈ ರೆಸಿಪಿನ ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಜನ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.